ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಚೀನಾದ ಯುದ್ಧೋನ್ಮಾದಕ್ಕೆ ಅಹಂಕಾರಕ್ಕೆ ಒಂದು ಬ್ರೇಕ್ ಹಾಕಲೇಬೇಕಾದ ಕಾಲ ಇದು. ಹಾಗಂತ ಎಲ್ಲ ಬರೀ ಯುದ್ಧದಿಂದ ಮಾತ್ರ ಮುಗಿದು ಹೋಗೋದಿಲ್ಲ. ಗಡಿಗಳಲ್ಲಿ ನಮ್ಮ ಸೈನಿಕರು ಮಾಡೋ ಯುದ್ಧಗಳು ಶತ್ರುಗಳ ಸೊಕ್ಕನ್ನು ಮುರಿಬಹುದು, ಆದರೆ ಅದೇ ಶಾಶ್ವತ ಪರಿಹಾರ ಅಲ್ಲ. ಅದರಲ್ಲೂ ಚೀನಾದಂತಹ ವಂಚಕ ದೇಶವನ್ನು ಎದುರಿಸೋದಕ್ಕೆ ಯುದ್ಧ ಖಂಡಿತ ಶಾಶ್ವತ ಪರಿಹಾರ ಆಗೋದೂ ಇಲ್ಲ. ಹಾಗಾದರೆ ಈ ಹಂತದಲ್ಲಿ ಭಾರತ ಮಾಡಬೇಕಾಗಿರೋದೇನು? ಭಾರತ ಇಷ್ಟು ದಿನ ಚೀನಾ ಅನ್ನೋ ದೇಶವನ್ನ ಬಗ್ಗುಬಡಿಯೋದ್ರಲ್ಲಿ ಎಡಬಿದ್ದಿಲ್ಲ. ಈಗಲಾದರೂ ನಾವು ಮಾಡಬೇಕಿರೋ ತಂತ್ರಗಾರಿಕೆಗಳೇನು ಅನ್ನೋ ಬಗ್ಗೆ ರಕ್ಷಣಾ ತಜ್ಞರ ನಡುವೆ ಚರ್ಚೆಗಳು ಶುರುವಾಗಿವೆ. ಅವರು ಕೊಡ್ತಿರೋ ಸಲಹೆಗಳೇನು ಅನ್ನೋ ಬಗ್ಗೆ ಒಂದು ಸ್ವಲ್ಪ ನೋಡಿಕೊಂಡು ಬಂದು ಬಿಡೋಣ. ಗೆಳೆಯರೇ, ಚೀನಾದ ಇತಿಹಾಸವನ್ನು ಬಲ್ಲವರಿಗೆ ಅವರು ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದು ಊಹೆ ಮಾಡೋದು ಕಷ್ಟ ಅಲ್ಲ. ಸಂಜು ಬರೆದಿರೋ ವಾರ್ ಆಫ್ ದ ಆರ್ಟ್ ಹಾಗೂ ಚೀನಾದ ಅಧ್ಯಕ್ಷ ಮಾವೋ ಝೆಡಾಂಗ್ ಮಾತುಗಳ ಸಂಗ್ರಹ ರೆಡ್ ಬುಕ್, ಈ ಎರಡರಲ್ಲಿ ಏನಿದೆಯೋ ಅದನ್ನೇ ಚೀನಾಗಳು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವರು ಮುಂದೇನು ಮಾಡಬಹುದು ಅನ್ನೋದನ್ನು ಊಹೆ ಮಾಡೋದು ಕಷ್ಟ ಅಲ್ಲ. ಒಂದೇ ಒಂದು ಅವಕಾಶ ಸಿಕ್ಕಿಬಿಟ್ರೆ ಭಾರತೀಯ ಸೈನಿಕರು ಗಡಿಯಲ್ಲಿ ಚೀನಿಗಳ ಎದೆ ಮೇಲೆ ಕಾಲಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಹಣೆಗೆ ಗುಂಡು ನುಗ್ಗಿಸಿ ಬಿಡ್ತಾರೆ. ಒಬ್ಬೊಬ್ಬ ಭಾರತೀಯ ಸೈನಿಕ ಚೀನಿಯರನ್ನ ಹೇಗೆ ಚಂಡಾಡಿ ಕೊಂದಿದ್ದ ಅನ್ನೋ ವೀರ ಗಾಥೆಗಳನ್ನ ಹೇಳೋದಕ್ಕೆ ನಮ್ಮ ಕಣ್ಣು ಮುಂದೆ 1967 ಯುದ್ಧ ಇದೆ. ಆದರೆ ಯುದ್ಧ ಒಂದೇ ಈ ಸಮಸ್ಯೆಗೆ ಪರಿಹಾರನ ಖಂಡಿತ ಅಲ್ಲ. ಈಗ ಭಾರತ ಚಾಣಕ್ಯನ ತಂತ್ರಗಾರಿಕೆಯನ್ನು ಒಮ್ಮೆ ಮನನ ಮಾಡ್ಕೋಬೇಕಿದೆ. ಶತ್ರುವನ್ನು ನೀವು ಎದುರಿಸಬೇಕು ಅಂದರೆ ಶತ್ರು ಯೋಚಿಸೋ ರೀತಿಯಲ್ಲೇ ಯೋಚನೆ ಮಾಡಿ, ಆದರೆ ಅದನ್ನು ಅವನಿಗಿಂತ ಮೊದಲೇ ಯೋಚನೆ ಮಾಡಿ ಕಾರ್ಯರೂಪಕ್ಕೆ ತಂದು ಬಿಡಿ ಅಂತ ಹೇಳ್ತಾನೆ ಚಾಣಕ್ಯ. ಈಗ ಚೀನಾ ಭಾರತದ ವಿಷಯದಲ್ಲಿ ಏನು ಮಾಡ್ತಾ ಇದೆ ನೋಡಿ. ಅವರು ನೇರವಾಗಿ ನಮ್ಮ ಜೊತೆ ಯುದ್ಧಕ್ಕೆ ಬಂದಿದ್ದು ತುಂಬಾನೇ ಕಡಿಮೆ. ಭಾರತ ಚೀನಾದ ನಡುವೆ ಆಗಿರೋದು 2-2 ಯುದ್ಧ, ಒಂದು ಗುಂಡಿನ ಚಕಮಕಿಯನ್ನು ಹೊರತುಪಡಿಸಿದ್ರೆ ಮಿಕ್ಕಿದ್ದೆಲ್ಲ ಬರಿಗೈ ಬಡಿದಾಟಗಳೇ. ಹಾಗಂತ ಚೀನಾ ಭಾರತದ ಜೊತೆ ಖ್ಯಾತೆ ಮಾಡೋದನ್ನು ನಿಲ್ಲಿಸಿದ್ಯಾ? ಖಂಡಿತ ಇಲ್ಲ. ಒಂದು ಕೈಲಿ ಭಾರತದ ಜೊತೆ ವ್ಯಾಪಾರ ಮಾಡುತ್ತೆ, ಅದೇ ಲಾಭದ ಒಂದಷ್ಟು ಹಣವನ್ನು ಭಾರತದ ವಿರುದ್ಧ, ಭಾರತದ ಸುತ್ತ ಶತ್ರುಗಳು ಹುಟ್ಕೊಳ್ಳೋ ಹಾಗೆ ಮಾಡೋದಕ್ಕೆ ಖರ್ಚು ಮಾಡುತ್ತೆ, ಮತ್ತು ಆ ಶತ್ರುಗಳ ಮೂಲಕವೇ ಭಾರತದ ವಿರುದ್ಧ ಯುದ್ಧ ಮಾಡಿಸುತ್ತೆ. ಅದಕ್ಕಾಗಿ ಅವರಿಗಿರೋ ಅತ್ಯದ್ಭುತ ಆಯ್ಕೆ ಅಂದರೆ ಪಾಕಿಸ್ತಾನ. ಹಾಗಾದರೆ ನಾವೇನು ಮಾಡಬೇಕು? ಪದೇ ಪದೇ ಪಾಕಿಸ್ತಾನದ ಜೊತೆ ಯುದ್ಧ ಮಾಡ್ತಾ ನಮ್ಮ ಸೈನಿಕರನ್ನ ಬಲಿ ಕೊಡಬೇಕಾ? ಹಾಗೆ ಮಾಡ್ತಾ ಹೋದರೆ ಅದೆಷ್ಟು ದಿನ ಮಾಡ್ತೀರಿ, ಅದೆಷ್ಟು ವರ್ಷ ಅಂತ ಅದನ್ನೇ ಮಾಡ್ತಾ ಇರ್ತೀರಿ. ಅದರ ಬದಲು ಸಮಸ್ಯೆಯ ಮೂಲವನ್ನು ಹುಡುಕಬೇಕಲ್ವಾ? ಇಲ್ಲಿ ಪಾಕಿಸ್ತಾನ ಅನ್ನೋದು ಇದ್ರೆ ಮತ್ತು ಸುಖವಾಗಿ ನೆಮ್ಮದಿಯಾಗಿದ್ದರೆ ಅದು ನಮ್ಮ ಜೊತೆ ಯುದ್ಧ ಮಾಡುತ್ತೆ, ಅದೇ ಅದರ ಮನೆಯೊಳಗೆ ಸಮಸ್ಯೆಗಳು ಹುಟ್ಟುಕೊಂಡ್ರೆ ಆಗೇನು ಮಾಡುತ್ತೆ? ಇವತ್ತು ಪಾಕಿಸ್ತಾನದ ಒಳಗೆ ಬೂದಿ ಮುಚ್ಚಿದ ಕೆಂಡದಂತಿರೋ ಸಮಸ್ಯೆಗಳಿಗೆ ಗಾಳಿ ಹಾಕಿಬಿಟ್ರೂ ಸಾಕು, ಬರೀ ಪಾಕಿಸ್ತಾನ ಮಾತ್ರವಲ್ಲ ಚೀನಾ ಕೂಡ ಸರ್ವನಾಶವಾಗಿ ಹೋಗುತ್ತೆ. ಯಾಕೆಂದರೆ ಅಲ್ಲಿ ಬಿಲಿಯನ್ ಗಟ್ಟಲೆ ಹಣವನ್ನು ಚೀನಾ ಹೂಡಿಕೆ ಮಾಡಿದೆ, ಅದೆಲ್ಲ ಮಣ್ಣಾಗಿ ಹೋದರೆ ಚೀನಾಗಾಗೋ ನಷ್ಟ ಸಣ್ಣದೇನಲ್ಲ. ಏನದು ಪಾಕಿಸ್ತಾನದಲ್ಲಿರೋ ಸಮಸ್ಯೆ? ಇವತ್ತು ಪಾಕಿಸ್ತಾನದಲ್ಲಿ ಅತ್ಯದ್ಭುತವಾಗಿ ಜೀವನ ಮಾಡ್ತಾ ಇಂಡಸ್ಟ್ರಿಗಳನ್ನು ರಾಜಕೀಯ ಅಧಿಕಾರವನ್ನು ತಮ್ಮ ಕೈಲಿಟ್ಕೊಂಡಿರೋದು ಅಲ್ಲಿನ ಪಂಜಾಬ್ ಪ್ರಾಂತ್ಯದ ಜನ. ಆದರೆ ಪಾಕಿಸ್ತಾನಕ್ಕೆ ಹೆಚ್ಚಿನ ಆದಾಯವನ್ನು ತಂದುಕೊಡ್ತಾ ಇರೋದು ಮಾತ್ರ ಸಿಂಧು ಪ್ರಾಂತ್ಯ. ಹೀಗಾಗಿ ಈಗ ಸಿಂಧಿಗಳು ಪಂಜಾಬಿಗಳ ವಿರುದ್ಧ ಸೆಟ್ಕೊಂಡು ಕೂತಿದ್ದಾರೆ. ಅಲ್ಲ, ಅವ್ರ ಹತ್ರ ಬಾದಾಮಿ ಕಿತ್ಕೊಂಡು ಅವರಿಗೆ ಕಡಲೆ ಬೀಜನೂ ಕೊಡದೇ ಇದ್ರೆ ಅವ್ರಿಗೆ ಉರಿಯೋದಿಲ್ವಾ? ಸಿಂಧಿಗಳ ಸಿಟ್ಟಿಗೆ ಇವತ್ತು ಕಾರಣ ಆಗಿರೋದು ಅದೇ. ಹೀಗಾಗಿನೇ ಅವರು ಪ್ರತ್ಯೇಕ ಸಿಂಧ್ ದೇಶದ ಕೂಗನ್ನು ಶುರು ಮಾಡಿದ್ದಾರೆ. ಅದು ಎಷ್ಟು ಜೋರಾಗ್ತಿದೆ ಅಂದರೆ ಪಾಕಿಸ್ತಾನಿ ಸೇನೆಯಲ್ಲಿ ಇನ್ನು ನಾವು ಕೆಲಸ ಮಾಡುವುದಿಲ್ಲ ಅಂತ ಸಿಂಧಿ ಕಮಾಂಡರ್ಗಳು ರಜಾ ಹೋಗೋದು ಎದ್ದು ಹೋಗಿದ್ದಾರೆ. ಒಂದು ಕಡೆ ಭಾರತದ ವಿರುದ್ಧ ಚೀನಾ ಪರವಾಗಿ ಯುದ್ಧ ಮಾಡೋದಕ್ಕೆ ಪಾಕ್ ಸೈನ್ಯ ತಲೆ ಕೆಡಿಸ್ಕೊಂಡಿದ್ರೆ, ಮತ್ತೊಂದು ಕಡೆ ಪಾಕ್ ಸೈನ್ಯದಲ್ಲೇ ಭಿನ್ನಾಭಿಪ್ರಾಯ ತಲೆ ಎತ್ತಿದೆ. ಸೊ ಈಗ ಸಿಂಧಿಗಳಿಗೆ ಸ್ವಾತಂತ್ರ್ಯ ಬೇಕು, ಅದನ್ನು ಕೊಡಿಸೋದು ಯಾರು? ಭಾರತ ಅವರು ಹೋರಾಟಕ್ಕೆ ಬೆಂಬಲ ಕೊಟ್ಟರು ಸಾಕು, ಅಲ್ಲಿ ಹೋರಾಟ ಹೆಚ್ಚಾಗುತ್ತೆ, ಆಮೇಲಿನದು ಪಾಕಿಗಳ ಹಣೆ ಬರಹ. ಇನ್ನು ಬಲೂಚ್, ಬಲೂಚಿಗಳ ಬಗ್ಗೆ ಈಗಾಗಲೇ ಸಾಕಷ್ಟು ವಿಷಯ ನಿಮಗೆ ಹೇಳಿದ್ದೀನಿ. ಮೊನ್ನೆ ಪಾಕಿಸ್ತಾನದ ಕರಾಚಿಯ ಸ್ಟಾಕ್ ಮಾರ್ಕೆಟ್ ಮೇಲೆ ನಡೆದ ದಾಳಿಯ ಹಿಂದಿದ್ದದ್ದು ಕೂಡ ಬಲೂಚ್ ಹೋರಾಟಗಾರರೇ. ಇವತ್ತು ಚೀನಾ ಸಾಕಷ್ಟು ಹಣವನ್ನು ಹೂಡ್ತಾ ಇದೆಯಲ್ಲ, ಆ ರಸ್ತೆ ಹಾಗೂ ಗ್ವದಾರ್ ಬಂದರು ಕೂಡ ಬಲೂಚಲ್ಲೇ ಬರುತ್ತೆ. ಅವರು ಭಾರತದ ಕಡೆ ಆಸೆಯ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ. ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಭಾರತ ಬೆಂಬಲ ಕೊಡಲಿ ಅನ್ನೋ ಆಸೆ ಅವರದ್ದು. ಬಲೂಚಿ ಹೋರಾಟ ಬಲಿಷ್ಠವಾಗಿ ಬಿಟ್ರೆ ಪಾಕಿಗಳು ಬದುಕೋದು ಕಷ್ಟ ಆಗುತ್ತೆ. ಪಾಕಿಸ್ತಾನ ಭಾರತದ ವಿರುದ್ಧ ಯುದ್ಧಕ್ಕೆ ನಿಲ್ಲುತ್ತೆ ಅಂದಾಗ ಭಾರತ ಬಲೂಚಿಗೆ ಬೇಕಾದ ಸಹಾಯ ಮಾಡಿಬಿಟ್ರೆ ಬಲೂಚಿಸ್ತಾನ ಪ್ರತ್ಯೇಕವಾಗಿ ಹೋಗುತ್ತೆ. ಆಮೇಲೆ ಚೀನಾ ಪಾಕ್ ಇಬ್ಬರು ಬಾಗಿಲಲ್ಲಿ ನಿಂತು ಬಾಯಿ ಬಳ್ಕೋಬೇಕು ಅಷ್ಟೇ. ಹೀಗೆ ಸಿಂಧು ಮತ್ತು ಬಲೂಚ್ ಅಷ್ಟೇ ಅಲ್ಲ, ಗಿಲ್ಗಿಟ್ನಲ್ಲಿ ಕೂಡ ಗಿರ್ಗಿಟ್ಲೇ ಶುರುವಾಗಿದೆ.
ಅವರು ಕೂಡ ಈಗಾಗಲೇ ಪಂಜಾಬಿ ಪಾಕಿಗಳ ದೌರ್ಜನ್ಯ ನಮಗೆ ಬೇಡ ಅಂತ ಕೂತಿದ್ದಾರೆ ಅವರಿಗೂ ಒಂದೇ ಒಂದು ಅವಕಾಶ ಬೇಕು ಇದೆಲ್ಲ ಮಾಡೋದಕ್ಕೆ ನಮಗೆ ಬೇಕಿರೋದು ಸೇನಾ ಬಲವಲ್ಲ ಬದಲಿಗೆ ಈ ಹಿಂದೆ ಅಮೆರಿಕ ಹಾಗೂ ರಷ್ಯಾ ಮಾಡಿದ ತಂತ್ರಗಾರಿಕೆಗಳನ್ನು ನಾವಿಲ್ಲಿ ಅನುಸರಿಸಿದರೂ ಸಾಕು ಪಾಕ್ ಅನ್ನೋ ಚೀನಾದ ನೆರಳು ಛಿದ್ರವಾಗಿ ಹೋಗುತ್ತೆ ಹಾಗಂತ ಅವರು ಪರವಾಗಿ ನಮ್ಮ ಸೈನ್ಯ ನಿಂತು ಯುದ್ಧ ಮಾಡಬೇಕಾ ಅಗತ್ಯ ಇಲ್ಲ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಾಯ ಸಿಗೋ ಹಾಗೆ ಭಾರತ ಮಾಡಬೇಕು ಅಗತ್ಯ ಬಿದ್ರೆ ಹಣಕಾಸಿನ ನೆರವು ಕೊಡಬೇಕು ಅವರ ಪರ ಅಭಿಪ್ರಾಯ ಮೂಡಿಸೋ ಕೆಲಸ ಆಗಬೇಕು ಅಲ್ಲಾಗ್ತಿರೋ ಮಾನವ ಹಕ್ಕುಗಳ ದಮನ ಹಾಗೂ ಮಾರಣ ಹೋಮಗಳ ವಿರುದ್ಧ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳು ಹಾಗೂ ವಿಶ್ವಸಂಸ್ಥೆಯ ಮುಂದೆ ದನಿ ಎತ್ತಬೇಕು ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನ ಇದೆಲ್ಲವನ್ನ ಮಾಡ್ತಾ ಇರುವಾಗ ಬಲೂಚ್ ಸಿಂಧ್ ಗಿಲ್ಗಿಟ್ ವಿಷಯದಲ್ಲಿ ಅದನ್ನು ಮಾಡೋದಕ್ಕೆ ನಮಗೇನು ಸಮಸ್ಯೆ ಪಾಕಿಸ್ತಾನವನ್ನ ಮಣ್ಣು ಮಾಡೋದಕ್ಕೆ ಇಷ್ಟು ಸಾಕು ಇನ್ನು ಚೀನಾ ಅದರ ವಿರುದ್ಧ ಬಳಸೋದಕ್ಕೆ ಕೂಡ ಸಾಕಷ್ಟು ಇಂಥ ಅಸ್ತ್ರಗಳಿವೆ ಚೀನಾ ಇವತ್ತು ಏನು ಮಾಡ್ತಾ ಇದೆ ನೇಪಾಳ ಶ್ರೀಲಂಕಾ ಪಾಕಿಸ್ತಾನಗಳನ್ನ ಬಾಂಗ್ಲಾವನ್ನು ಕೂಡ ನಮ್ಮ ವಿರುದ್ಧ ಎತ್ತಿಕಟ್ಟೋ ಕೆಲಸ ಮಾಡ್ತಿದೆ ಅಲ್ವಾ ನಾವು ಹಾಗೆ ಯಾರನ್ನು ಚೀನಾದ ವಿರುದ್ಧ ಎತ್ತಿಕಟ್ಟಬೇಕಿಲ್ಲ ಆದರೆ ಅಲ್ಲಿರುವ ಆಂತರಿಕ ಸಮಸ್ಯೆಗಳಿಗೆ ಮತ್ತು ಅಲ್ಲಿ ಈಗಾಗಲೇ ಸಮಸ್ಯೆಯಲ್ಲಿರೋರಿಗೆ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಿದರೂ ಸಾಕು ಚೀನಾ ತಲ್ಲಣಿಸಿ ಹೋಗುತ್ತೆ ಇವತ್ತು ಹಾಂಗ್ಕಾಂಗ್ ಸಮಸ್ಯೆ ಜಾಗತಿಕ ಸಮಸ್ಯೆಯಾಗಿ ತಯಾರಾಗ್ತಾ ಇದೆ ಅಮೆರಿಕದಂಥ ಅಮೆರಿಕ ಕೂಡ ಹಾಂಗ್ಕಾಂಗ್ಗೆ ಬೆಂಬಲ ಸೂಚಿಸ್ತಾ ಇದ್ರೆ ನಾವು ಮಾತ್ರ ಆ ಬಗ್ಗೆ ಒಂದೇ ಒಂದು ಮಾತು ಕೂಡ ಆಡ್ತಿಲ್ಲ ಈಗ ನಾವು ಹಾಂಗ್ಕಾಂಗ್ ಹೋರಾಟಕ್ಕೆ ಜಾಗತಿಕ ಬೆಂಬಲವನ್ನು ಕೊಡಿಸೋ ಕೆಲಸ ಮಾಡಬೇಕು ಹೋರಾಟಗಾರರಿಗೆ ಅವರ ಅಭಿಪ್ರಾಯ ಮೂಡಿಸೋದಕ್ಕೆ ಭಾರತದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೇದಿಕೆಯನ್ನು ಕಲ್ಪಿಸಿಕೊಡಬೇಕು ಅಲ್ಲಿನ ಮಾನವ ಹಕ್ಕುಗಳ ದಮನದ ಬಗ್ಗೆ ಚೀನಾದ ದೌರ್ಜನ್ಯದ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯದ ಗಮನ ಸೆಳೆಯಬೇಕು ಭಾರತ ಇಷ್ಟು ಮಾಡೋದಕ್ಕೆ ಶುರು ಮಾಡಿದ್ರು ಚೀನಿಗಳ ತೊಳೆ ನಡಗೋದಕ್ಕೆ ಶುರುವಾಗುತ್ತೆ ಇನ್ನು ಟಿಬೆಟ್ ಅವತ್ತು ದಲೈ ಲಾಮಾ ಭಾರತಕ್ಕೆ ಓಡಿ ಬಂದರು ನಾವು ಆಶ್ರಯ ಕೊಟ್ವಿ ಅವರನ್ನ ಹಿಮಾಚಲ ಪ್ರದೇಶದಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ವಿ ಅಲ್ಲಿಂದಲೇ ಅವರು ದೇಶದಿಂದ ಹೊರಗೆ ಅವರದೊಂದು ಟಿಬೆಟ್ ಸರ್ಕಾರನ ನಡೆಸ್ತಾರೆ ನಾವು ಅದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಲಾಮಾ ಇರೋ ಜಾಗ ಈಗ ಟೂರಿಸ್ಟ್ ಪ್ಲೇಸು ಅಷ್ಟು ಬಿಟ್ಟು ಬೇರೆ ನಾವು ಏನು ಮಾಡಿದ್ವಿ ಚೀನಾಗೆ ಕಾಟ ಕೊಡೋದಕ್ಕೆ ನಮಗೆ ಲಾಮಾಗಿಂತ ಬೇರೆ ಅಸ್ತ್ರ ಬೇಕಿತ್ತ ಲಾಮಾ ಸರ್ಕಾರಕ್ಕೆ ಅಥವಾ ಟಿಬೆಟ್ಗೆ ಪ್ರತ್ಯೇಕ ದೇಶದ ಮಾನ್ಯತೆಯನ್ನು ಕೊಟ್ಟು ಜಗತ್ತಿನ ಬೇರೆ ದೇಶಗಳು ಕೂಡ ಟಿಬೆಟ್ ಚೀನಾದ ಭಾಗವಲ್ಲ ಅನ್ನೋ ನಿರ್ಧಾರವನ್ನು ಕೈಗೊಳ್ಳೋ ಹಾಗೆ ನಾವು ಮಾಡಬೇಕಿತ್ತಲ್ವಾ ಕನಿಷ್ಠ ನಾವು ನಮ್ಮ ರಾಜಧಾನಿಯಲ್ಲಿ ಟಿಬೆಟ್ ಸರ್ಕಾರಕ್ಕೊಂದು ದೂತಾವಾಸ ಕಚೇರಿಯನ್ನು ಕೂಡ ಮಾಡಿಕೊಡಲಿಲ್ಲ ಇತ್ತೀಚೆಗಂತೂ ಚೀನಾದ ಜೊತೆಗಿನ ಸಂಬಂಧವನ್ನು ಕೆಡಿಸ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ ಲಾಮಾ ಜೊತೆ ವೇದಿಕೆ ಹಂಚಿಕೊಳ್ಳದಂತೆ ಕೆಲ ಮುಖ್ಯಮಂತ್ರಿಗಳಿಗೆ ಸೂಚನೆ ಕೂಡ ಕೊಟ್ಟಿತ್ತು ಕೇಂದ್ರ ಸರ್ಕಾರ ಇಷ್ಟೊಂದು ತಗ್ಗಿ ಬಗ್ಗೆ ನಡಿಬೇಕಾದ ಅಗತ್ಯ ಇದೆಯಾ ಯಾವ ಸ್ನೇಹಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದ್ದೀರಿ ಪಾಕಿಸ್ತಾನದ ಭಯೋತ್ಪಾದಕರನ್ನ ಅಂತಾರಾಷ್ಟ್ರೀಯ ಭಯೋತ್ಪಾದಕರ ಪಟ್ಟಿಗೆ ಸೇರಿಸೋದಕ್ಕೆ ಚೀನಾ ವಿರೋಧ ಮಾಡುತ್ತೆ ಭಾರತಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸದಸ್ಯತ್ವ ಸಿಗಬೇಕು ಅಂದ್ರೆ ಅದಕ್ಕೆ ಚೀನಾ ವಿರೋಧ ಮಾಡುತ್ತೆ ಪಾಕಿಸ್ತಾನಕ್ಕೆ ನೇರವಾಗಿ ಭಾರತದ ವಿರುದ್ಧ ಬೆಂಬಲ ಕೊಡುತ್ತೆ ಅಂಥ ಚೀನಾದ ಜೊತೆಗೆ ನಮಗೆ ಸ್ನೇಹ ಬೇಕಾ ಆ ಚೀನಾದ ಸ್ನೇಹಕ್ಕಾಗಿ ಲಾಮಾನ ನಾವು ದೂರ ಮಾಡ್ಕೊಳ್ಳೋದು ಸರಿನಾ ಲಾಮಾ ಮತ್ತು ಟಿಬೆಟ್ ಇವು ಚೀನಾವನ್ನ ಬಲಿ ಹೊಡೆಯೋದಕ್ಕೆ ಭಾರತದ ಕೈಲಿರೋ ಬ್ರಹ್ಮಾಸ್ತ್ರ ಅನ್ನೋದನ್ನ ಯಾಕೆ ಸರ್ಕಾರಗಳು ಅರ್ಥ ಮಾಡ್ಕೋತಿಲ್ಲ ಈಗ ಅಮೆರಿಕದ ಸಂಸತ್ತಲ್ಲಿ ಸ್ವತಂತ್ರ ದೇಶದ ಸ್ಥಾನಮಾನ ಕೊಡೋ ಬಗ್ಗೆ ಬಿಲ್ ಮಂಡನೆ ಆಗ್ತಾ ಇದೆ ಅದು ಪಾಸ್ ಆದ್ರೆ ಅಮೆರಿಕ ಟಿಬೆಟ್ ಅನ್ನ ಸ್ವತಂತ್ರ ದೇಶ ಅಂತ ಪರಿಗಣಿಸುತ್ತೆ ಆದ್ರೆ ನಾವು ಟಿಬೆಟ್ ಅನ್ನ ಸ್ವತಂತ್ರ ದೇಶ ಅಂತ ಘೋಷಿಸೋದಕ್ಕೆ ಅದಕ್ಕೆ ಆ ಸ್ಥಾನಮಾನವನ್ನ ಕೊಡೋದಕ್ಕೆ ಮತ್ತು ಟಿಬೆಟನ್ನರ ಸ್ವಾತಂತ್ರ್ಯದ ಕೂಗನ್ನ ಬೆಂಬಲಿಸೋದಕ್ಕೆ ನಮ್ಮನ್ನ ಕಟ್ಟಿ ಹಾಕಿರೋದಾದ್ರೂ ಯಾರು ಈ ಕೂಡಲೇ ಟಿಬೆಟ್ ಸ್ವಾತಂತ್ರ್ಯದ ಕೂಗಿಗೆ ಭಾರತ ದನಿಯಾಗಬೇಕು ಇನ್ನು ವಿಯೆಟ್ನಾಂ ಲಾವೋಸ್ ತೈವಾನ್ ನಂತಹ ದೇಶಗಳು ನಿಜಕ್ಕೂ ಆ ದೇಶಗಳ ಬಗ್ಗೆ ನಮಗೆ ಗೌರವ ಇರಬೇಕು ಯಾಕೆಂದ್ರೆ ಚೀನಿಯರ ವಿರುದ್ಧ ಕಾಲೂರ್ಕೊಂಡು ಬಡದಾಡ್ತಿರೋ ದೇಶಗಳವು ಇವತ್ತು ಭಾರತಕ್ಕೆ ಚೀನಾವನ್ನ ಎದುರಿಸೋದಕ್ಕೆ ಅಮೆರಿಕಾಗಿಂತಲೂ ಹೆಚ್ಚಾಗಿ ವಿಯೆಟ್ನಾಂನ ನೆರವು ಬೇಕು ಗೆಳೆಯರೆ ಚೀನಾಗೆ ಇವತ್ತು ವಿಶ್ವದಲ್ಲಿ ಎಲ್ಲದರಲ್ಲೂ ಪರ್ಯಾಯವಾಗಿ ಯಾವುದಾದರೂ ದೇಶವನ್ನು ನಾವು ನೋಡಬಹುದು ಅಂದರೆ ಅದು ವಿಯೆಟ್ನಾಂ ಚೀನಾದಲ್ಲಿರುವ ಅರ್ಧಕ್ಕಿಂತ ಹೆಚ್ಚು ಉತ್ಪಾದನಾ ಕಂಪನಿಗಳು ವಿಯೆಟ್ನಾಂನಲ್ಲಿವೆ ಕೈಗಾರಿಕೆಗಳಿಗೆ ಚೀನಾ ಬೇಡ ಅನಿಸಿದರೆ ಇರೋ ಮತ್ತೊಂದು ಆಯ್ಕೆ ವಿಯೆಟ್ನಾಂ ಹೀಗಾಗಿನೇ ಚೀನಾ ಆ ದೇಶದ ವಿರುದ್ಧ ಬೆಂಕಿ ಕಾರುತ್ತೆ ಚೀನಾದಿಂದ ಆತಂಕವನ್ನು ಎದುರಿಸ್ತಾ ಇರೋ ವಿಯೆಟ್ನಾಂ ಸಾಕಷ್ಟು ವರ್ಷಗಳಿಂದಲೂ ಬ್ರಹ್ಮೋಸ್ ಕ್ಷಿಪಣಿ ಕೊಡಿ ಅಂತ ಭಾರತವನ್ನು ಕೇಳ್ತಾ ಇದೆ ನಾವು ಅವರಿಗೆ ಕೇವಲ ಬ್ರಹ್ಮೋಸ್ ಅಲ್ಲ ನಮ್ಮ ಐದು ಮಹಾಕ್ಷಿಪಣಿಗಳನ್ನು ಅಲ್ಲಿ ಇಟ್ಟರೂ ಕೂಡ ತಪ್ಪಾಗೋದಿಲ್ಲ ವಿಯೆಟ್ನಾಂ ನಮ್ಮ ಜೊತೆ ಇದೆ ಅಥವಾ ಭಾರತದ ಬೆಂಬಲಕ್ಕೆ ವಿಯೆಟ್ನಾಂ ನಿಲ್ಲುತ್ತೆ ಅಂತ ಗೊತ್ತಾದರೂ ಕೂಡ ಚೀನಾ ಬಾಲ ಮುದುರಿಕೊಳ್ಳುತ್ತೆ ಆದರೆ ನಾವು ವಿಯೆಟ್ನಾಂ ವಿಷಯವನ್ನು ಸೀರಿಯಸ್ ಆಗಿ ಯೋಚನೆ ಕೂಡ ಮಾಡ್ತಿಲ್ಲ ಅರೆ ಶ್ರೀಲಂಕಾದಲ್ಲಿ ಚೀನಿಗಳು ನೌಕಾನೆಲೆಯನ್ನು ಏರ್ಪಡಿಸ್ಕೊಳ್ತಾರೆ
ನೇಪಾಳವನ್ನ ಭಾರತದ ವಿರುದ್ಧ ಎತ್ತಿ ಕಟ್ಟುತ್ತಾರೆ ಬಾಂಗ್ಲಾ ಜೊತೆ ಆಯುಧ ಮಾರಾಟದ ಒಪ್ಪಂದವನ್ನ ಮಾಡಿಕೊಳ್ಳುತ್ತಾರೆ ಅವರ ಸೇನೆಯಲ್ಲಿ ಶೇಕಡಾ 75 ರಷ್ಟು ಚೀನಾದ ಆಯುಧಗಳು ಬಂದು ಕೂತ್ಕೊಳ್ಳುತ್ತವೆ ಬಾಂಗ್ಲಾ ಸೇನೆಗೆ ತರಬೇತಿ ಕೂಡ ಕೊಡುತ್ತಾರೆ ಪಾಕಿಸ್ತಾನಕ್ಕೆ ತಮ್ಮ ಹತ್ತಿರ ಇರುವ ಸಾಕಷ್ಟು ತಂತ್ರಜ್ಞಾನಗಳನ್ನ ಚೀನಿಗಳು ಕೊಡುತ್ತಾರೆ ಅಂದ್ರೆ ನಾವು ವಿಯೆಟ್ನಾಂ ಗೆ ಕ್ಷಿಪಣಿ ಕೊಡೋದು ಅಲ್ಲಿ ನಮ್ಮದೊಂದು ಸೈನ್ಯದ ತುಕಡಿಯನ್ನ ಇಡೋದು ತಪ್ಪ ಭಾರತಕ್ಕೆ ಸ್ನೇಹ ಮುಖ್ಯ ಇನ್ನು ತೈವಾನ್ ಚೀನಾದ ಏಕಸ್ವಾಮ್ಯದ ವಿರುದ್ಧ ಒನ್ ಚೀನಾ ಪಾಲಿಸಿಯ ವಿರುದ್ಧ ಕಾಲೂರ್ಕೊಂಡು ಬಡದಾಡ್ತಾ ಇರೋದು ತೈವಾನ್ ಅವರಿಗೆ ಪ್ರತ್ಯೇಕ ದೇಶದ ಸ್ಥಾನಮಾನ ಕೊಡಬೇಕಾಗಿದ್ದು ಭಾರತದ ಕರ್ತವ್ಯ ಆಗಿತ್ತು ಅರೆ ನಮ್ಮ ಅರುಣಾಚಲ ಪ್ರದೇಶ ಸಿಕ್ಕಿಂಗಳ ವಿಷಯದಲ್ಲಿ ಚೀನಾ ಆಗಾಗ ಕಿರಿಕ್ ಮಾಡುತ್ತೆ ಅರುಣಾಚಲದವರಿಗೆ ಚೀನಾಗೆ ಬರೋದಕ್ಕೆ ಭಾರತದ ಪಾಸ್ಪೋರ್ಟೇ ಬೇಡ ಅನ್ನತೆ ಮ್ಯಾಪ್ ಬದಲಾಯಿಸುತ್ತೆ ಇಷ್ಟೆಲ್ಲ ಮಾಡೋ ಚೀನಾಗೆ ಭಾರತ ಒಂದೇ ಒಂದು ಕಪಾಳ ಮೋಕ್ಷ ಮಾಡೋದು ಬೇಡವಾ ಜಸ್ಟ್ ತೈವಾನ್ಗೆ ನಾವು ಪ್ರತ್ಯೇಕ ದೇಶದ ಸ್ಥಾನಮಾನ ಕೊಟ್ಟು ಅವರ ರಾಯಭಾರ ಕಚೇರಿಯನ್ನು ಭಾರತದಲ್ಲಿ ತೆರಿಬೇಕಿತ್ತಲ್ವಾ ಆದರೆ ನಾವಿವತ್ತೂ ಕೂಡ ತೈವಾನ್ ಚೀನಾದ ಭಾಗ ಅಂತ ಒಪ್ಪಿಕೊಳ್ತಾ ಇದ್ದೀವಿ ನಮ್ಮ ಇಂಡಿಯನ್ ಏರ್ಲೈನ್ಸ್ ವೆಬ್ಸೈಟ್ ಅಲ್ಲಿ ಚೀನಾಗೆ ಬೇಜಾರು ಆಗಬಾರದು ಅನ್ನೋ ಕಾರಣಕ್ಕೆ ತೈಪೇ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ ಅಂತ ನಾವು ದಾಖಲಿಸ್ತೀವಿ ಅರೆ ತೈವಾನ್ಗೆ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಕೊಡಿಸೋದಕ್ಕೆ ಭಾರತ ಮುಂದಾಗಬೇಕು ತಾನೆ ಯಾಕೆಂದ್ರೆ ಚೀನಾದ ನಂತರ ಏಷ್ಯಾದಲ್ಲಿ ಭಾರತವೇ ದೊಡ್ಡ ದೇಶ ಚೀನಾದಿಂದ ಯಾರಿಗೆ ತೊಂದರೆಯಾದರೂ ಅವರ ಸಹಾಯಕ್ಕೆ ನಿಲ್ಲಬೇಕಾದ ಕರ್ತವ್ಯ ಭಾರತದ್ದು ಆದರೆ ನಾವು ಹಾಗೆ ಯಾಕೆ ಮಾಡ್ತಾ ಇಲ್ಲ ಅಕಸ್ಮಾತ್ ಭಾರತ ಏನಾದರೂ ತೈವಾನ್ ಹಾಂಗ್ಕಾಂಗ್ ಮತ್ತು ವಿಯೆಟ್ನಾಂಗಳ ಬೆಂಬಲಕ್ಕೆ ನಿಂತು ಬಿಟ್ರೆ ಚೀನಾ ಅರ್ಧ ಮೆತ್ತಗಾಗಿ ಹೋಗುತ್ತೆ ಇನ್ನು ದಕ್ಷಿಣ ಚೀನಾ ಸಾಗರದಲ್ಲಿ ಚೀನಾದ ಕಿರಿಕಿರಿಯನ್ನು ಎದುರಿಸ್ತಾ ಇರೋ ಫಿಲಿಪೈನ್ಸ್ ಲಾವೋಸ್ ಕಾಂಬೋಡಿಯಾ ಮುಂತಾದ ದೇಶಗಳನ್ನು ಕೂಡ ಭಾರತ ವಿಶ್ವಾಸಕ್ಕೆ ತಗೋಬೇಕು ಅದಕ್ಕೆ ಬೇಕಾದ ಎಲ್ಲ ಸಹಾಯಗಳನ್ನು ಮಾಡೋದಕ್ಕೆ ಜಪಾನ್ ಸಿದ್ಧ ಇದೆ ಭಾರತ ನೇತೃತ್ವವನ್ನು ವಹಿಸಿಕೊಂಡ್ರೆ ಪಕ್ಕದಲ್ಲಿ ಬಂದು ನಿಲ್ಲೋದಕ್ಕೆ ಆಸ್ಟ್ರೇಲಿಯಾ ಕೂಡ ಸಿದ್ಧ ಇದೆ ಆದರೆ ನಾವೇ ಆ ಧೈರ್ಯ ಮಾಡ್ತಿಲ್ಲ ಅವತ್ತಿನಿಂದ ಇವತ್ತಿನವರೆಗೂ ಅದಕ್ಕೆ ನಾವು ಮೈತ್ರಿ ಅನ್ನೋ ನೆಪವನ್ನು ಒಡ್ಡುತ್ತಾ ಇದ್ದೀವಿ ಒಮ್ಮೆ ಅದೆಲ್ಲವನ್ನು ಕಳಚಿ ಭಾರತ ಚೀನಾದ ಸುತ್ತ ಅದರ ವಿರುದ್ಧ ಎದ್ದು ನಿಂತಿರೋ ದೇಶಗಳಿಗೆ ಬೆಂಬಲವನ್ನು ಸೂಚಿಸಿದರೆ ಚೀನಾದ ಡ್ರ್ಯಾಗನ್ ಬಾಲ ಮುದುರಿಕೊಂಡು ಸಹಾಯಕ್ಕಾಗಿ ದೆಹಲಿಯ ಸುತ್ತ ನಾಯಿ ಥರ ಸುತ್ತಬೇಕಾಗತ್ತೆ ಈಗ ತಕ್ಷಣಕ್ಕೆ ಭಾರತ ಮಾಡಬೇಕಿರೋದು ಅದನ್ನ ಇನ್ನು ಭಾರತ ಒಂದಷ್ಟು ಚೀನಾದ ಆ್ಯಪ್ಗಳನ್ನೇನೋ ಬ್ಯಾನ್ ಮಾಡಿದೆ ಅದರಿಂದ ಚೀನಾಗೆ ಆಗೋ ಅಂಥ ನಷ್ಟ ಏನಿಲ್ಲ ಆದರೆ ಬೇರೆ ದೇಶಗಳಿಗೆ ಕೂಡ ಹೀಗೆ ಮಾಡಬಹುದು ಅನ್ನೋ ಸಂದೇಶವನ್ನು ಕೊಟ್ಟಾಗತ್ತೆ ಇನ್ನಷ್ಟು ದೇಶಗಳಲ್ಲಿ ಚೀನಿ ಆ್ಯಪ್ಗಳನ್ನು ಬ್ಯಾನ್ ಮಾಡೋ ಕೆಲಸ ನಡೆಯಬಹುದು ಆದರೆ ಇಲ್ಲಿ ಕೂಡ ಚೀನಾದ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಕೊಡುವ ಯಾವ ಆ್ಯಪು ಕೂಡ ಬ್ಯಾನ್ ಆಗಿಲ್ಲ ಅವುಗಳನ್ನು ಈ ಕೂಡಲೇ ಬ್ಯಾನ್ ಮಾಡಿದರೆ ಇಲ್ಲಿ ಆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರೋ ಜನ ನಿರುದ್ಯೋಗಿಗಳಾಗ್ತಾರೆ ಅನ್ನೋದು ಸರ್ಕಾರದ ಯೋಚನೆ ಇರಬಹುದು ಗೆಳೆಯರೇ ಸರ್ಕಾರ ನಿಷೇಧವನ್ನು ಹೇರದೇ ಇದ್ರೇನಂತೆ ನಾವು ಬಳಸೋದನ್ನು ಕಡಿಮೆ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಅಂಥ ಆ್ಯಪ್ಗಳ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಇದು ಸ್ನೇಹಿತರೆ ಚೀನಾ ಅನ್ನೋ ದೇಶವನ್ನು ಮಣ್ಣು ಮುಗಿಸೋದಕ್ಕೆ ಭಾರತ ಇಡಬೇಕಾಗಿರುವ ರಾಜತಾಂತ್ರಿಕ ಹೆಜ್ಜೆಗಳ ಕುರಿತಾಗಿ ನಿವೃತ್ತ ಸೇನಾಧಿಕಾರಿಗಳು ಹಾಗೂ ರಾಜತಾಂತ್ರಿಕರು ಕೊಡ್ತಿರೋ ಸಲಹೆಗಳ ವಿವರ ಅಂದಹಾಗೆ ಇದು ಯಾವುದು ರಹಸ್ಯ ಮಾಹಿತಿ ಅಲ್ಲ ಅಯ್ಯೋ ಇದೆಲ್ಲ ಗೊತ್ತಾಗಿಬಿಟ್ರೆ ಚೀನಾ ಎಚ್ಚೆತ್ತುಕೊಳ್ಳೋದಿಲ್ವಾ ಅಂತ ಆತಂಕಕ್ಕೀಡಾಗೋದಿಕ್ಕೆ ಹೋಗಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳನ್ನು ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ